ಪಂಚರತ್ನ ರಥಯಾತ್ರೆಯು ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಧಾರವಾಡ ಜಿಲ್ಲೆಗೆ ಆಗಮಿಸುತ್ತಿದ್ದ ಹಿನ್ನೆಲೆಯಲ್ಲಿ ಅದ್ಧೂರಿಯಾಗಿ ಸ್ವಾಗತಿಸಲಾಗುವುದೆಂದು ಜೆಡಿಎಸ್ನ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ಹಾಗೂ 71 ವಿಧಾನಸಭಾ ಮತಕ್ಷೇತ್ರದ ಅಭ್ಯರ್ಥಿ ಅಜಲ್ ಫರೀದಾ ರೋಣತ್ ಹೇಳಿದರು. ಧಾರವಾಡ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಪಂಚರತ್ನ ರಥಯಾತ್ರೆಯು ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಲಿದೆ. ಅಂದು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ನವಲಗುಂದ ವಿಧಾನಸಭಾ ಕ್ಷೇತ್ರದಾದ್ಯಂತ ಪಂಚರತ್ನ ರಥಯಾತ್ರೆ ಸಂಚರಿಸಲಿದೆ. ಕುಮಾರಸ್ವಾಮಿಯವರ ಉತ್ತಮ ಆಡಳಿತಕ್ಕಾಗಿ ಪಂಚರತ್ನ ಯೋಜನೆಗಳ ಅನುಷ್ಠಾನಕ್ಕಾಗಿ ಅವರನ್ನ ಬೆಂಬಲಿಸಬೇಕೆಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕೆಂದು ಕರೆ ನೀಡಿದರು. ನಮಸ್ಕಾರ. ಧಾರವಾಡಕ್ಕೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು 14ನೇ ತಾರೀಕು ಫೆಬ್ರವರಿಗೆ ಬರ್ತಾ ಇದ್ದಾರೆ ಪಂಚರತ್ನ ಯೋಜನೆಯ ಯಾತ್ರೆಗೆ. ನಮ್ಮ ನವಲಗುಂದಕ್ಕೆ ಯಾತ್ರೆ ಇದೆ, ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಧಾರವಾಡದಲ್ಲಿ ಪ್ರಥಮವಾಗಿ ಆಗಮಿಸ್ತಾ ಇದ್ದಾರೆ. ಪಂಚರತ್ನ ಯೋಜನೆ ಅಂದರೆ ನಮ್ಮ ವಸತಿ ಬಗ್ಗೆ ಆಗ್ಬೋದು, ಆರೋಗ್ಯ ಬಗ್ಗೆ ಆಗ್ಬೋದು, ಅಂದರೆ ಆಸ್ಪತ್ರೆಯನ್ನು ಹೈಟೆಕ್ ಆಸ್ಪತ್ರೆಗಳನ್ನು ಪ್ರತಿಯೊಂದು ಪಂಚಾಯತಿ ವತಿಯಿಂದ ಮಾಡ್ತಾ ಇದ್ದಾರೆ. ಆಮೇಲೆ ಮಹಿಳೆಯರ ಸಬಲೀಕರಣ ಬಗ್ಗೆ, ರೈತರ ಸಾಲ ಬಗ್ಗೆ, ಸಾಲ ಮನ್ನಾ ಬಗ್ಗೆ, ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಬಡವರಿಗೆ ವಸತಿಯ ಬಗ್ಗೆ, ಶಿಕ್ಷಣ ಬಗ್ಗೆ, ಇದು ಪಂಚಯಾತ್ರೆ ಯೋಜನೆಗಳನ್ನು ನಮ್ಮ ಕುಮಾರಸ್ವಾಮಿಯವರು ಯೋಜನೆಯನ್ನು ಮಾಡಿದ್ದಾರೆ. ತುಂಬ ತುಂಬ ಚೆನ್ನಾಗಿದೆ ಇದು. ಹಾಗಾಗಿ ಜನರಲ್ಲಿ ಬೇಡ್ಕೊಳ್ಳೋದೇನೆಂದರೆ, ನೀವೆಲ್ಲರೂ ಈ ಸಲ ಪೂರ್ತಿಯಾಗಿ ನಮ್ಮ ಜೆ ಡಿ ಎಸ್ಸನ್ನು ಆರಿಸಿ ತರಬೇಕು. ಆರಿಸಿ ತಂದರೆ 5 ವರ್ಷ ಕುಮಾರಣ್ಣ ಕರ್ನಾಟಕವನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡ್ತಾರಂತೇಳಿ ನಮಗೆ ಭರವಸೆ ಇದೆ. ಆಮೇಲೆ ಅವರು ಹೇಳಿದಂತೆ ಮಾಡುವಂಥ ಕೆಲಸ ಮಾಡುವಂಥ ವ್ಯಕ್ತಿ, ಬಡವರಿಗೋಸ್ಕರ ಬರ್ತಾ ಇರೋದು. ಇವಾಗ 62 ದಿನ ಆತವರು ನಮ್ಮ ಬಡವರಿಗೋಸ್ಕರ ನಿಂತ್ಕೊಂಡಿದ್ದಾರೆ, ಗ್ರಾಮ ವಾಸ್ತವ ಮಾಡ್ತಾಯಿದ್ದಾರೆ. ನವಲಗುಂದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಲಕ್ಷಾಂತರ ಜನ ಅಭಿಮಾನಿಗಳು ನೀವೆಲ್ಲ ಸಹಕಾರ ಕೊಡ್ತಾ ಇದ್ದೀರಾ, ಅವ್ರಿಗೆ ಬೆಂಬಲಿಸ್ತಾ ಇದ್ದೀರಾ ಇಲ್ಲನ್ನೋದಿಲ್ಲ. ಆದರೆ ಅದೇ ರೂಪವಾಗಿ ಮತವನ್ನು ಹಾಕಬೇಕು, ಪ್ರತಿಯೊಬ್ಬರಿಗೂ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಎಲ್ಲರಿಗೂ. ಅವ್ರಿಗೆ ಹೇಳಿ ಜೆ ಡಿ ಎಸ್ಗೆ ಹೊರೆ ಹೊತ್ತ ಮಹಿಳೆಗೆ ನೀವು ಆರಿಸಿ ತಂದರೆ 5 ವರ್ಷ ನಾವೆಲ್ಲರೂ ನೆಮ್ಮದಿಯಾಗಿ ನಮ್ಮ ಕರ್ನಾಟಕವನ್ನು ಬೆಳೆಸ್ಬೋದು. ಇನ್ನೊಂದು ಹೇಳಬೇಕಂದ್ರೆ, ಈಗ ವೃದ್ಧಾವೇತನ ಅವರಿಗೆ 5 ವರ್ಷನೇ ಅವಕಾಶ ಮಾಡಿಕೊಟ್ರೆ 5,000 ರೂಪಾಯಿ ಮಾಡ್ತಾಯಿದ್ದಾರೆ. ಇದುವರೆಗೂ ಯಾರು ಮಾಡಿಲ್ಲ, ಮುಂದೆನೂ ಮಾಡೋದು ಇಲ್ಲ, ಆ ಥರ ವ್ಯಕ್ತಿ ಇದ್ದಾರೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ರೈತರಿಗೆ 1 ಎಕರೆಗೆ 10,000 ರೂಪಾಯಿ ಅಂತೆ ಅವರು ಅನುದಾನವನ್ನು ಕೊಡ್ತಾ ಇದ್ದಾರೆ. ಈ ಥರ ಅವಕಾಶವನ್ನು ಯಾರು ತಪ್ಪಿಸ್ಕೊಳ್ಬೇಡಿ. ಅಂಗವಿಕಲರಿಗೂ ಮತ್ತು ವೃದ್ಧಾವೇತನವರಿಗೂ ಹಾಗೂ ವಿಧವೆಯವರಿಗೆ, ಅವ್ರಿಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ನಾವು ಬಡವ ಮಕ್ಕಳು ಎಲ್ಲರೂ ನಾವು ಕರ್ನಾಟಕ ಹೋಗಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ತಿಳ್ಕೊಂಡು ನಾವೆಲ್ಲರೂ ಆಸೆ ಪಡ್ತಾ ಇದ್ವಿ. 20,000 50,000 ಗಂಟೆ ನಾವು ದುಡ್ಡು ಕಟ್ಟಿ ನಾವು ಮಕ್ಕಳಿಗೆ ಓದಿಸ್ಲಿಕ್ಕಾಗಲ್ಲ. ಅದೇ ನೀವು ಕುಮಾರಣ್ಣ ಆರಿಸ್ಕೊಂಬಂದ್ರಪ್ಪ ಅಂದರೆ, ಹೈಟೆಕ್ ಆಗಿ ನಮ್ಮ ಸ್ಕೂಲ್ಗಳನ್ನು ನಡೆಸ್ತಾರೆ, ಒಳ್ಳೆಯ ಸ್ಕೂಲ್ಗಳನ್ನು ವಸತಿಗಳನ್ನು ಮಾಡಿಕೊಡ್ತಾರೆ. ಹಾಗಾಗಿ ಅಲ್ಲಿ ಒಂದು ಎಜುಕೇಷನನ್ನು ತುಂಬ ಚೆನ್ನಾಗಿ ಸಿಗ್ತದೆ ನಿಮಗೆ. ಹಾಗಾಗಿ ನಾನು ಹೇಳೋದೇನೆಂದರೆ, ಕುಮಾರಣ್ಣನ ಈಸಲೆ ಆರಿಸ್ತೋಮನ್ನಿ ಜೈವಾರವಾಗಿ ಅವನ್ನ ನೀವು ಒಂದು ಮುಖ್ಯಮಂತ್ರಿಯಾಗಿ ಮಾಡಬೇಕಂತ. ಆದರೆ ನೀವು ಪೂರಾ ನಮ್ಮ ಸಂಪೂರ್ಣವಾಗಿ ನಮ್ಮ ಅಧಿಕಾರವನ್ನು ಮಾಡಿಕೊಡಬೇಕಂತ ಜನತೆಯಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ನವಲಗುಂದ ಕ್ಷೇತ್ರಕ್ಕೆ ಪಂಚರತ್ನ ಯೋಜನೆ ಯಾತ್ರೆಗೆ ಯಶಸ್ವಿ ಗಳಿಸಲಿ. ನಮ್ಮ ಅಲ್ಲಿ ಪ್ರತಿಯೊಬ್ಬರೂ 7 ಜನ ಇದ್ದಾರೆ, 7 ಜನ ಪ್ರತಿಯೊಬ್ಬರು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೆ ಸಿಗಲಿ, ಒಳ್ಳೆ ಒಂದು ಆರಿಸಿ ಬರ್ತಾರಂತ ನಾವು ಅಂದ್ಕೊಂಡಿದ್ವಿ. ಅದಕ್ಕಂದರೆ ನವಲಗುಂದ ಯಾವಾಗಲೂ ರೈತರವಾಗಿ ರೈತರಿಗೋಸ್ಕರ ಕೆಲಸ ಮಾಡುವಂಥ ಒಂದು ನವಲಗುಂದ ಇದೆ. ಹಾಗಾಗಿ ನವಲಗುಂದಗೋಸ್ಕರ ನಮ್ಮ ಕುಮಾರಣ್ಣ ಫಸ್ಟ್ ಪ್ರಥಮವಾಗಿಯೇ ಪಂಚರತ್ನ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ರೈತರಿಗೋಸ್ಕರ ಇದ್ದಾರನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾನು ಕೇಳ್ಕೋದೇನೆಂದರೆ, ಇಸ್ರೆ ಅವ್ರು ಕುಮಾರಣ್ಣನ ಆರಿಸ್ತೋ ಮನ್ನಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅಣ್ಣ ನೀವು ಬರ್ತಾ ಇದ್ದೀರಾ, ನಿಮಗೆ ಸ್ವಾಗತ, ಸುಸ್ವಾಗತ ಅಣ್ಣ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ಎಂ ಇಬ್ರಾಹಿಂ ಸಾಹೇಬರವರು
ಅಲ್ಪಸಂಖ್ಯಾತರಿಗೋಸ್ಕರ ತುಂಬ ಶ್ರಮ ಪಡ್ತಾ ಇದ್ದಾರೆ. ಉತ್ತರ ಕರ್ನಾಟಕವನ್ನು ಬೆಳೆಸಬೇಕಂತ ಹೇಳಿ ಅವರು ಒಂದು ಪಣ ತೊಟ್ಟಿ ಬಂದಿದ್ದೀರಾ. ಇದನ್ನು ಯಶಸ್ವಿಗೊಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಜಯವಾಗಲಿ ಅಣ್ಣ. ನೀವೆಲ್ಲರೂ ಶ್ರಮ ಪಡ್ತಾ ಇದ್ದೀರಾ, ನಿಮ್ಮ ಜೊತೆಯಲ್ಲಿ ನಾವು ಶ್ರಮ ಪಡ್ತೀವಿ ಅಣ್ಣ. ಧಾರವಾಡ ಗ್ರಾಮೀಣ 71 ಮತಕ್ಷೇತ್ರದಲ್ಲಿ ನನ್ನನ್ನು ಪ್ರಬಲ ಆಕಾಶಿಯಾಗಿ ನಿಲ್ಲಿಸಿದ್ದಾರೆ. ಜನರೇ ನನ್ನನ್ನು ನಿಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನೆಗೆ ಬಂದು ಅಕ್ಕ ನೀವು ನಿಂತ್ಕೋಬೇಕು, ನಾವೆಲ್ಲ ತನು ಮನೋ ಧನದಿಂದ ಸಹಾಯ ಮಾಡ್ತೀವಿ, ಈ ಸಲ ನೀವು ನಮ್ಮ JDS ಇಂದ ಅಭ್ಯರ್ಥಿಯಾಗಿ ಬರಬೇಕಂತ ಹೇಳಿ ಎಲ್ಲರ ಒಂದು ಮನಸ್ಸನ್ನು ಒಪ್ಪಿಕೊಂಡು ನನ್ನನ್ನು ಈಗ ನಾನು JDS ನಾನು ನನ್ನ ಬಯೋಡಾಟಾ ಎಲ್ಲ ಕೊಟ್ಟಿದ್ದೀನಿ. ಈಗ ಅವರ ಒಂದು ಜನರ ಅಭಿಪ್ರಾಯದಿಂದ ನಾನು ನಿಲ್ತಾ ಇದ್ದೀನಿ. ಈಗ ಜನರ ಮನಸ್ಸಿನಲ್ಲಿ ಏನಿದೆ ಅಂದರೆ ನಮಗೆ ಕಾಂಗ್ರೆಸ್ ಬೇಡ, BJP ಬೇಡ, ಅವರು ಮಾಡಿದಂಥ ಒಂದೊಂದು ಅವಕಾಶ ಕೊಟ್ಟು ನೋಡಿದ್ದೀವಿ. ಈ ಸಲ ನಾನು ಬರೀದಕ್ಕ ಬಂದರೆ ಅನುಕೂಲ ಆಕತಿ, ನಮಗೆಲ್ಲರಿಗೂ ಸಹಕಾರ ಕೊಡ್ತಾರೆ, ಕುಮಾರಣ್ಣ ಸಪೋರ್ಟಾಗಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ ಅಂತಕೊಂಡು ಎಲ್ಲರೂ ಒಂದು ಮನಸ್ಸಿನಲ್ಲಿ ಇದೆ. ಹಾಗಾಗಿ ಈ ಸಲ ನನ್ನ ಕುಮಾರಣ್ಣ ಅವರಿಗೆ ಮತ್ತು ಸೇಮ್ ಇಬ್ರಹ್ಮ ಅವರಿಗೆ ಹಾಗೂ ನಮ್ಮ ಅಪ್ಪಾಜಿ ಆದಂಥ ದೇವೇಗೌಡ ಅಪ್ಪಾಜಿ ಅವರಿಗೆ ಕೇಳ್ಕೋದೇನೆಂದರೆ ಈ ಸಲ ಒಂದು ಅವಕಾಶ ಮಾಡಿಕೊಡಿ, ನನಗೂ ಜನರ ಅಭಿಪ್ರಾಯಕ್ಕೆ ನಾನು ತಲೆಬಾಗಿ ಬರ್ತಾ ಇದ್ದೀನಿ. ಹಾಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ, ನನ್ನ ಜನ ಆರಿಸ್ತಾರೆ. ಈ ಸಲ ಜನರ ಅಭಿಪ್ರಾಯದಲ್ಲಿ ತುಂಬ ಒಪ್ಕೊಂಡಿದ್ದಾರೆ. ನಂದು 650 ಸ್ವಸಹಾಯ ಸಂಘಗಳಿದ್ದವು, ಮಹಿಳೆಯರಿಗಾಗಿ ಕೆಲಸ ಮಾಡಿದ್ದೀನಿ, ಹೋರಾಟಗಾರ್ತಿದ್ದೀನಿ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಾನು ಸ್ವಸಹಾಯ ಸಂಘ ಕುಟುಂಬ ಸಲಹಾ ಕೇಂದ್ರ ಇದೆ, ನಾನು ಪ್ರತಿಯೊಂದು 1200 ಮೇಲೆ ಕೇಸ್ ನಡೆಸಿದ್ದೀನಿ. ನನ್ನ ಸ್ವಸಹಾಯ ಸಂಘದವರು ನನ್ನ ಕೈ ಬಿಡಲ್ಲ, ನನ್ನ ಜನ ಕೈ ಬಿಡಲ್ಲ. ಎಲ್ಲರೂ ಮತ್ತು ಜಾತಿ ಭೇದ ಇಲ್ಲದೆ ನಾವು ಕೆಲಸ ಮಾಡ್ಕೋತಾ ಬಂದಿದ್ದೀವಿ. ಹಾಗಾಗಿ ನನಗೆಲ್ಲರೂ ಪ್ರತಿಯೊಬ್ಬರೂ ನನ್ನ ತಾಯಿ ಸ್ಥಾನದಲ್ಲಿ ನೋಡ್ಕೋತಾ ಇದ್ದಾರೆ, ಅಕ್ಕಣ್ಣ ಸ್ಥಾನ ನೋಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಒಂದು ಆಸೆಯಿಂದ ನಾನು ಕೇಳಬೇಕಂತ ಆಸೆ ಪಡ್ತಾ ಇದ್ದೀನಿ. ನಾನು ಧಾರವಾಡ ಗ್ರಾಮೀಣ 71 ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ನನ್ನ ಮೇಲೆ ಇರಲಿಲ್ಲ, ನನ್ನ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ JDSಗೆ ಜಯವಾಗಲಿ, ಅಪ್ಪಾಜಿ ಆರೋಗ್ಯವಾಗಿ ಬರಲಿ. ಅಪ್ಪಾಜಿ ಮತ್ತೆ ನಮ್ಮ ಮೆರವಣಿಗೆಯೊಳಗೆಲ್ಲ ಎಲ್ಲ ಕಡೆಯೂ ಪ್ರಚಾರಕ್ಕಾಗಿ ಬರುವಂಥದ್ದು ಶಕ್ತಿಯನ್ನು ಅವರಿಗೆ ಕೊಡಲಿ ಎಂದು ಬೇಡ್ಕೊತಾ ಇದ್ದೀನಿ.